ಮಾಡಿದಿರಂತ ಜಗತ್ತು ಗೊತ್ತಿದೆ ಚಂದ್ರಚೂಡ ಅವರೇ. ನಾನು ಈ ಪತ್ರಿಕಾ ಗೋಷ್ಠಿನ ಇಗ್ನೋರ್ ಮಾಡಿದ್ದೆ, ಓಪನ್ ಆಗಿ ಹೇಳ್ತೀನಿ ಕೇಳಿ ಬೇಡ. ಮತ್ತೆ ಈಗ ಇನ್ನೊಂದು ಕೌಂಟ್ರು ಇನ್ನೊಂದು ಕೌಂಟ್ರು ಮತ್ತೊಂದು ಕೌಂಟ್ರುಗಳಾಗ್ತವೆ. ಇಂಡಸ್ಟ್ರಿ ಈಗಲೇ ಸಾಯ್ತಾ ಇದೀವಿ, ಸಿನಿಮಾಗಳಿಲ್ಲದೆ ಮತ್ತೆ ಮತ್ತೆ ಇದನ್ನು ಮಾಡಬಾರದು ಅಂತ ತುಂಬಾ ನಾನು ಮಾಡಿ ನನ್ನ ಕಾರ್ಯಕ್ರಮದಲ್ಲಿ ಬಿಜಿ ಆಗಿದ್ದೆ. ನೀವು ಯಾವಾಗ ನನ್ನ ಮನೆ ನನ್ನ ಹೆಂಡತಿ ಮಕ್ಕಳ ವಿಷಯಕ್ಕೆ ಬಂದ್ರೆ ನಾನು ಈಗ ಸ್ಟಾರ್ಟ್ ಮಾಡಿಬಿಟ್ರೆ ನಿಮ್ದನ್ನ ನನಗೂ ನಿಮ್ಗೂ ಏನು ವ್ಯತ್ಯಾಸ ಇರಲ್ಲ. ದಯವಿಟ್ಟು ಇವತ್ತು ಹೇಳ್ತಾ ಇದ್ದೀನಿ, ಕೇಳ್ಕೊಳ್ಳಿ, ನಿಮ್ಮನ್ನ ಈ ತರ ಯಾರಿಗೂ ಮಾಡಬೇಡಿ, ನನಗಲ್ಲ ಚಿತ್ರರಂಗದಲ್ಲ ಯಾರಿಗೂ ಏನು ಮಾಡಬೇಡಿ. ನೀವು ಹೇಳ್ತೀರಾ ಪುಂಕಾನುಪುಂಕವಾಗಿ, ಅದಕ್ಕೆಲ್ಲದಕ್ಕೂ ನನಗೆ ಆನ್ಸರ್ ಇದೆ ಮಾತಾಡಕ್ಕೆ. ನನ್ನ ಮನೆ ವಿಷಯ, ನನ್ನ ಒಂದು ತಂಡದ ವಿಷಯ, ಅದು ನನಗೆ ಮಾತ್ರ ಗೊತ್ತು, ನನ್ನ ಜೊತೆ ಕೆಲಸ ಮಾಡಿದವ್ರಿಗೆ ಗೊತ್ತು. ಇಲ್ಲೇ ಹೋದ್ರೆ ನಾನು 36 ವರ್ಷದಿಂದ ಇಲ್ಲಿ ಬಂದು ಎಂತೆಂತ ಘಟಾನುಘಟಿಗಳು ನಾಯಕ ನಟರುಗಳ ಜೊತೆ ನಾನು ಸಿನಿಮಾ ಮಾಡಕ್ಕಾಗ್ತಿರ್ಲಿಲ್ಲ ಸ್ವಾಮಿ. ನನ್ನ ಸಿನಿಮಾದಲ್ಲಿ ಮಾಡಿದವರು ಎಲ್ಲಾರು ದೊಡ್ಡ ದೊಡ್ಡ ಹೀರೋಗಳೇ, ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಅವ್ರ ಯಾರ ಹತ್ರ ಇಲ್ಲದೆ ಇರೋದು ನೀವು ಇವತ್ತು ನನಗೆ ಬಂದು ಹೇಳ್ತಾ ಇದ್ದೀರಾ. 2016ಕ್ಕೆ ಮುಂಚೆ ನಾನು ಮಾಡಿರೋ ಸಿನಿಮಾ ಯಾರು ಹೀರೋ ಮಾಡಿ ಯಾರು ಕಂಪ್ಲೇಂಟ್ ಮಾಡಿರಲ್ಲ. ಅವರು ಇವತ್ತೇನು ಸುದೀಪ್ ಸಾರು ನನ್ನ ಬಗ್ಗೆ ಏನು ಕಂಪ್ಲೇಂಟ್ ಮಾಡಿರಲ್ಲ. ನೀವು ಏನು ನನ್ನ ಬಗ್ಗೆ ಮಾತಾಡೋದು, ಆ ನಟ ಆ ನಟ ಏನು ಹೇಳಿ, ನಿಮಗೆ ಹೇಳಿ ಸ್ವಾಮಿ, ಆ ನಟ ಯಾರು ಹೇಳಿ. ನಾನು 3 ಸಿನಿಮಾ ಮಾಡ್ತಾ ಇದ್ದೀನಿ ಈಗ, ಯಾರನ್ನು ಓಲೈಸಿಕ್ಕೆ ನೀವು ಮಾಡ್ತಾ ಇರೋದು, ನಾನಲ್ಲ. ನಾನಿಲ್ಲಿ ವ್ಯಾಪಾರಕ್ಕೆ ಬಂದಿರತಕ್ಕಂಥ ಮನುಷ್ಯ, ವ್ಯಾಪಾರ ಮಾಡ್ತಾ ಇದ್ದೀನಿ. ಕೆಲವು ಸಲ ಸೋತಿದ್ದೀನಿ, ಕೆಲವು ಸಲ ಗೆದ್ದಿದ್ದೀನಿ. ಅದಕ್ಕೆ ಎಲ್ಲರೂ ನನಗೆ ಸಹಕಾರ ಕೊಟ್ಟಿರೋದಕ್ಕೆ ನಾನು ಇಲ್ಲಿ ಇರೋದು. ಇವತ್ತು ಇಲ್ಲವ್ರ ನಾನು ಇಲ್ಲಿ ಇರಕ್ ಆಗ್ತಿರ್ಲಿಲ್ಲ. ಅದರಲ್ಲೂ ಎಸ್ಪೆಷಲಿ ನನಗೆ ಸಾಲ ಕೊಟ್ಟವರು ಇವತ್ತು ನೀ ಈ ಸಿನಿಮಾದಲ್ಲಿ ಇಷ್ಟು ಕಳ್ಕೊಂಡ್ರು, ಅವರು ಇನ್ನೊಂದು ಗಟ್ಟಿ ಮಾತು ಹೇಳಿದ್ರು, ನಾವಿದ್ದೀವಿ ನಿನ್ ಜೊತೆ ಅಂತ. ಆತರ ನಾನು ಹೇಳಿರೋದಕ್ಕೇನೆ ನಾನು ಇಲ್ಲಿ ಇನ್ನೂ ಗಟ್ಟಿಯಾಗಿ ನಿಂತಿದ್ದೀನಿ ನಾನು. ನೀವು ಯಾವುದೇ ಕಾರಣಕ್ಕೂ ನೀವೇನು ಅನ್ಕೊಂಡು ಯಾರನ್ನೋ ಓರೆ, ನಿಮ್ಗೆ ಯಾರು ಹೇಳ್ಕೊಟ್ರು? ಕುಮಾರಿಂದ ಬಿಟ್ಟಿದ್ದೀನಿ ಸ್ವಾಮಿ, ಕುಮಾರಿಂದ ಅವನು ಒಳ್ಳೆ ತಂದಲ್ಲಿ ಹೇಳಿದ್ದೀನಿ. ಅವರು ನನಗಿನ್ನ ಸೀನಿಯರ್, ಒಳ್ಳೆ ತಂದಲ್ಲಿ ಹೇಳಿದ್ದೀನಿ ಬೇಡ ಬೇಡ ಅಂತ. ಆತ ಒಂದು ದಿನ ಫೋನ್ ಮಾಡಿ ಕೇಳ್ಕೊಂಡಾಗ ನನಗೆ ಎಷ್ಟು ಕರುಳು ಚುರುಳಂತು. ಆದ್ರೂ ಅವ್ರನ್ನ 8 ತಿಂಗಳಿಂದ ಕಂಟ್ರೋಲ್ ಮಾಡಿದ್ದೀನಿ ಸ್ವಾಮಿ. ಅವರು ಹೋಗಿ ಏನೋ ಮಾಡ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಿನ? ಅವ್ರಿಗೆ ಬುದ್ಧಿ ಇಲ್ವಾ? ನಿಮಗ್ ಬುದ್ಧಿ ಇಲ್ಲದೆ ನೀವು ಕೂತ್ಕೊಂಡು ಮಾಡ್ತಾ ಇದ್ದೀರಾ ಈ ಕೆಲಸನ. ನಾನು ಅವ್ರಿಗೆ ನ್ಯಾಯ ಕೊಡಿಸೋದಿಕ್ಕೆ 4 ಜನ ಹತ್ರ ಹೋಗಿದ್ದೆ. ನೀವು ಮಾತಾಡಿ, ಏನೋ ಒಂದು ಮಾಡ್ಕೊಡಿ, ಕಷ್ಟದಲ್ಲಿದ್ದಾರೆ ಅವರು. ಇಂಡೈರೆಕ್ಟ್ ಆಗಿ ಯಾವತ್ತು ಹೋಗಲ್ಲ, ಬಂದ್ರೆ ನಾನು ಡೈರೆಕ್ಟ್ ಆಗಿ ಬರ್ತೀನಿ. ನನ್ಗೆ ಯಾವ ಎದುರಿಕೆನೂ ಇಲ್ಲ ಸ್ವಾಮಿ. ನಾನು ಎಲ್ಲೂ ಈ ವಿಷಯಗಳು ಬರುವ, ಯಾಕೆಂತಂದ್ರೆ ಅವ್ರವ್ರ ಏನೋ ವ್ಯವಹಾರ ಇರ್ತದೆ. ನಾನು ಯಾವತ್ತು ಯಾರನ್ನು ಬಿಟ್ಕೊಳಕ್ ಹೋಗಲ್ಲ, ಯಾಕೆಂತಂದ್ರೆ ಒಂದು ಪ್ರಾಬ್ಲಮ್ ಬಂದಾಗ ನಾವು ಏನೋ ಅಂದಿರ್ತೀವಿ, ಅವರು ನಮ್ಗೆ ಏನೋ ಅಂದಿರ್ತಾರೆ. ಕೆಲವು ಸಲ ಆಗಿರುತ್ತದು, ಅದು ನಮ್ ನಮಗ್ ಸೇರಿತ್ತು ಸಿನಿಮಾದಲ್ಲಿ ಬಂಡವಾಳ ಹಾಕಿರೋರಿಗೆ ಅದು ಗೊತ್ತಿರುತ್ತೆ ಏನು ಅಂತ. ನೀವು ಪಾಯಿಂಟ್ ಔಟ್ ಮಾಡಬೇಡಿ ಯಾರನ್ನು, ಆದ್ರೆ ಒಳ್ಳೆ ಕೆಲಸ ಮಾಡಿ ಆ ವಿಜಯ್ ಸಾರ್ಥಿ ಅವ್ರದ್ದು ಒಂದು ಫೋಟೋ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ. ಯಾಕೆಂತಂದ್ರೆ ಆತರ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಡಿ, ಒಬ್ಬರು ಇಬ್ಬರನ್ನ ಸೇರಿಸಿ ಚಿತ್ರರಂಗಕ್ಕೆ ಏನಾದ್ರು ಒಂದು ಕೊಡುಗೆ ಕೊಡೋ ತರ ಮಾಡಿ. ಅದು ಬಿಟ್ಬಿಟ್ಟು ಬೇರೆ ಏನು ಮಾಡ್ಕೋಬೇಡಿ ದಯವಿಟ್ಟು. ನಿಮ್ಗೆ ಏನಾರ ಬೇರೆ ಕೆಲಸ ಮಾಡಕ್ಕಿರೋ ಮಾಡಿ, ಅದು ಮಾಡಿಸ್ಕೊಂಡು ಯಾರನ್ನ ಬಂದು ಏನಾರ ಅಂದಾಗ ಅನಿಸ್ಕೊಳ್ಳಿ.